ಸನ್ನಿವೇಶಗಳನ್ನು ಜಾಸ್ತಿ ಮಾಡೋದಪ್ಪ, ಯಾಕಂದ್ರೆ ಜನಮನ್ನಣೆ ಬಹಳ ಬೇಗ ಸಿಗ್ತದೆ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಅದೊಂಥರ ನೋಡ್ಲಿಕ್ಕೂ ಅಷ್ಟು ಖುಷಿ ಕೊಡ್ತದೆ ಪುಂಡವೇಶ. ನಿಮ್ ಜೊತೆ ಮಾತಾಡ್ಬೇಕಂತ ಕಾರ್ಯಕ್ರಮದ ಫಸ್ಟ್ ಗೆ ಒಬ್ರು ಕಾಲ್ ಮಾಡಿದಾರೆ, ಅವ್ರ ಜೊತೆ ಮಾತಾಡುವ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ನೀವು ಹೇಳಬೇಕು ಸರ್, ನಮ್ ಜೊತೆ ಇವತ್ತು ಅಜಿತ್ ಇದ್ದಾರೆ. ಹೇಳಿ ಅಜಿತ್ ಬಗ್ಗೆ ಏನ್ ಹೇಳ್ಬೇಕು ಅಂತ ಬಯಸ್ತೀರ? ಅಜಿತ್ ಬಗ್ಗೆ ನಾನು ಹೇಳಲಿಲ್ಲ, ಕೇಳಿದ್ದೀನಿ. ಅಂದ್ರೆ ನಾನು ಕಲಾವಿದ್ದು ಸರ್, ಒಂದ್ ಸ್ವಲ್ಪ ಕಟ್ ಕಟ್ ಆಗ್ತಾ ಇದೆ, ಒಂದ್ಸಲ ಇನ್ನೊಂದ್ಸಲ ರಿಪೀಟ್ ಮಾಡ್ಬೋದಾ? ಓಕೆ ಓಕೆ, ಹೇಳಿ ಹೇಳಿ. ನಾನು ಯಕ್ಷಗಾನ ಸ್ಪರ್ಧೆ ಹಾಕಿದ್ದೆ. ಹೌದು, ಯಾಕಂದ್ರೆ ನಂಬರ್ ಎಲ್ಲ ಕಲಾವಿದ್ದು. ಸರ್, ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ದಯವಿಟ್ಟು ವಾಲ್ಯೂಮ್ ಅನ್ನ ಒಂದು ಮ್ಯೂಟ್ ಮಾಡಿ ಬಿಡ್ಬೋದಾ? ಔಟ್ ಸ್ಪೀಕರ್ ಇರಲಿ. ಓಕೆ ಸರ್, ನಿಮ್ಮ ಇದು, ಐ ಹೋಪ್ ಕಾಲ್ ಕಟ್ ಆಗಿದೆ, ಬಿಕಾಸ್ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಟಿವಿ ಮುಂದೆ ಎಲ್ಲ ಮಾತಾಡಿದ್ರೆ ನಮಗೆ ಕೇಳೋದಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ನೀವು ಸ್ವಲ್ಪ ಟಿವಿಯನ್ನ ಬಿಟ್ಟು ಕರೆ ಮಾಡಿದ್ರೆ ಬಹಳಷ್ಟು ಖುಷಿ ಆಗ್ತದೆ ಸರ್, ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಮತ್ತೊಮ್ಮೆ ಪ್ರಯತ್ನ ಪಡಿ. ಏನೋ ಮಾತಾಡ್ಬೇಕಂತ ಹೋದ್ರು ಬಟ್ ಟಿವಿ ಮುಂದೆ ಮಾತಾಡಿದ್ರೆ ನಮ್ಗೆ, ನಾವು ಮಾತಾಡೋದು ನಮ್ಗೆ ಎರಡೆರಡು ಸಲ ಕೇಳುವ ಕಾರಣ ಅಂದಾಜಾಗುದಿಲ್ಲ. ಸೊ ನಿಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಬಾಲ್ಯದ ಒಂದಷ್ಟು ಮೆಮೊರಿಗಳನ್ನ ನಮ್ ಜೊತೆ ಹಂಚ್ಕೋಬೇಕು. ಅಂಡ್ ಅಣ್ಣನ ಜೊತೆ ಅಣ್ಣ ಮಾಡ್ತಿದ್ದಾರನ್ನ ನೋಡಿ ನೋಡಿ ನಮಗೂ ಯಕ್ಷಗಾನ ಕಲಿಬೇಕು ಅಂತ ಆಯ್ತು. ಕಲಿಬೇಕು ಅಂತ ಆದಾಗ ಫಸ್ಟ್ ಹೋಗಿ ಯಾರ ಹತ್ರ ಹೇಳಿದ್ರಿ, ಅಥವಾ ಯಾವ ಗುರುಗಳ ಹತ್ರ ಮೀಟ್ ಆದ್ರಿ? ಅಲ್ಲ, ನಾ ಸೇರುವಕ್ಕಿಂತ ಮುಂಚೆ ಅಣ್ಣ ನನಗೆ ಕಲಿಸ್ತಾ ಇದ್ದ, ಕಲಿಸುವಾಗ ನಂಗೆ ಕಲಿಸ್ತಾ ಇದ್ದ. ಮತ್ತೆ ನಾನು ಕೂಡ ಅಮ್ಮನಲ್ಲಿ ಹೇಳಿದೆ ನಾನು ಕೂಡ ಸೇರ್ತೇನೆ ಅಂತ. ಹಾಗೆ ನಾನು ಕೂಡ ಅಣ್ಣನೊಟ್ಟಿಗೆ ಹೋಗ್ತಾ ಇರುವ ಗುರುಗಳು ಹೇಳ್ತಾ ಇದ್ರು, ಅವ ಕೂಡ ಸೇರ್ಲಿ, ಅವನು ಕೂಡ ಒಳ್ಳೆ ಕುಣಿತಾನಲ್ವಾ ಅಂತ. ಹಾಗೆ ಸೇರಿದೆ, ಸಬ್ಬನಕೋಡಿ ರಾಮ್ ಭಟ್ರ ಅವರೊಟ್ಟಿಗೆ ಸೇರಿದೆ. ಬಹಳ ದೊಡ್ಡ ಗುರುಗಳು. ಹೌದು, ಬಹಳಷ್ಟು ಜನ ವಿದ್ಯಾರ್ಥಿಗಳನ್ನ ರೆಡಿ ಮಾಡಿದವರು, ಉಚಿತ ಶಿಕ್ಷಣ ನೀಡಿ. ಒಂದು ಕಾಲದಲ್ಲಿ ವೀಕ್ಷಕರು ಏನಾಗಿತ್ತು ಅಂದ್ರೆ, ಕಾಸರಗೋಡು ಭಾಗದಲ್ಲಿ ಸ್ವಲ್ಪ ಯಕ್ಷಗಾನದ ಒಂದು ಒಲವು ಕಮ್ಮಿ ಆಗ್ತಾ ಬಂದಾಗ ಇವರ ಗುರುಗಳೇ ಮುಖ್ಯವಾಗಿ ಯಕ್ಷಗಾನ ಕೇಂದ್ರಗಳ ಮೂಲಕ, ಯಕ್ಷಗಾನ ಕ್ಲಾಸ್ ತರಗತಿಗಳ ಮೂಲಕ ಒಂದಷ್ಟು ಯಕ್ಷಗಾನದ ರೆವಲ್ಯೂಷನ್ ಅನ್ನ ಮಾಡಿದವರು. ಗುರುಗಳನ್ನು ನಾನು ಆತ್ಮೀಯವಾಗಿ ನಮನಿಸ್ತಾ ಇದ್ದೇನೆ, ಗುರುಗಳ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಅಂತ ಅನ್ಕೊಳ್ತೀನಿ. ಎಸ್, ನೀವು ಕಂಟಿನ್ಯೂ ಮಾಡಿ ಇಲ್ಲಿ ಹೇಳ್ತಿದ್ರೆ, ಬಟ್ ಒಂದು ಕಾಲ್ ಇದೆ ಅವ್ರ ಜೊತೆ ಮಾತಾಡಿ ಮಾಡುವ. ಹಲೋ ಹಲೋ, ನಮಸ್ಕಾರ. ಹೆಲೋ, ಇದು ಯಾರು ಮಾತಾಡು ಅಂತ ಗೊತ್ತಾಗ್ಲಿಲ್ಲ. ಇದು ನಾನು ಸ್ವಸ್ತಿಕ್ ಶರ್ಮಾ. ಓಹೋ, ಸ್ವಸ್ತಿ, ಹೇಗಿದ್ದಿ? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಾ? ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನನ್ ಜೊತೆ ಇವತ್ತು ಅಜಿತ್ ಇದ್ದಾರೆ. ಅಜಿತ್ ಪರಿಚಯ ಇದೆಯಾ? ಪರಿಚಯ ಇದೆ. ಏನ್ ಹೇಳಬೇಕು ಅಜಿತ್ ಬಗ್ಗೆ? ನಾನು ಮತ್ತೆ ಅವನು ಉಪ್ಪಿನ ಅಂಗಡಿಯಲ್ಲಿ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ವೇಷ ಮಾಡಿದ್ದೇವೆ. ನಮ್ಮ ಕೇಂದ್ರ ಒಳ್ಳೆ ಹೆಮ್ಮೆ ಶಿಷ್ಯ. ನಾನು ಮತ್ತೆ ಬಹಳ ಸ್ನೇಹಿತರು. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಂಗೆ ತುಂಬಾ ಖುಷಿ ಆಗ್ತಾ ಉಂಟಾ? ಅಜಿತ್ ಗೆ ಎಂತ ಹೇಳಬೇಕು ಅಂತ ಬಯಸಿ? ಅಜಿತ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸ್ವಸ್ತಿಕ್ ಅವರೇ, ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ವಸ್ತಿಕ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ರು, ನನ್ನ ಜೊತೆ ಮಾತಾಡಿದ್ರು. ಕಾಸರಗೋಡಿನ ನಿಮ್ಮ ಕ್ಲಾಸ್ಗಳನ್ನ ಬಹಳಷ್ಟು ಚೆನ್ನಾಗಿ ಆ ದಿನ ವಿವರಿಸಿ ಹೋಗಿದ್ರು. ಗುರುಗಳ ಬಗ್ಗೆಗಿನ ಪ್ರೀತಿ, ಅಂಡ್ ನಿಮ್ಮೆಲ್ಲರ ಬಗ್ಗೆ ಆ ದಿನ ತರಗತಿಯಲ್ಲಿ ಅಂದ್ರೆ ನನ್ನ ಈ ಶೋ ಅಲ್ಲಿ ಮಾತಾಡಿ ಅವರು ಹೋಗಿದ್ದಾರೆ. ಸೊ ಏನ್ ಹೇಳಬೇಕು ಅಂತ ಬಯಸ್ತೀರಿ ಸ್ವಸ್ತಿಕ್ ಬಗ್ಗೆ? ಅವ ಕೂಡ ಒಳ್ಳೆ ಕಲಾವಿದ, ಒಟ್ಟಿಗೆ ನಾವೆಲ್ಲ ಕಲ್ತದ್ದು ಅಂತ ಹೇಳಿದ್ರೆ, ನಾನ್ ಸೀನಿಯರ್, ಅವ ಜೂನಿಯರ್. ನಮ್ಮ ಒಳ್ಳೆ ಕಲಿ, ಇದು ಒಳ್ಳೆ ವೇಷ ಮಾಡ್ತಾರೆ. ಈಗ ಅವ್ರು ನಿಮ್ಗೆ ಜೂನಿಯರ್ ಅಂತ ಹೇಳಬೇಕಾದ್ರೆ ನೀವು ಕಲಿಸ್ತೀರ ಅವರಿಗೆ? ಇಲ್ಲ, ಹಾಗಲ್ಲ ಅಂತ ಹೇಳಿದ್ರೆ, ನಾವು 2 ವರ್ಷ ಮೊದಲು ಸೇರಿದ್ದವರು. ನಿಮ್ಮ ಫೋಟೋಸ್ಗಳನ್ನ ನಾನು ನೋಡ್ತಾ ಇದ್ದೇನೆ, ಯಕ್ಷಗಾನದ ಒಂದಷ್ಟು ವೇಷ ಹಾಕಿದಂತಹ ಒಂದಷ್ಟು ಫೋಟೋಗಳು. ಯಾವ ಪಾತ್ರ ತುಂಬಾ ಇಷ್ಟ ನಿಮ್ಗೆ ಅಜಿತ್? ನನ್ಗೆ ಷಣ್ಮುಖ ಪಾತ್ರ. ಯಾಕೆ ಷಣ್ಮುಖ ಪಾತ್ರ ಇಷ್ಟ ಅಂತ? ಯಾಕೆ ಅಂತ ಹೇಳಿದ್ರೆ, ಒಂದು ಮೈ ಬಿಟ್ಟ ವೇಷ ಅದು. ಅದರಲ್ಲಿ ಅಷ್ಟೆಂತ ಕಟ್ಲಿಕ್ಕೆ ಅಂತ ಮೈಗೆ ಹೆಚ್ಚು ಭಾರ ಇರೋದಿಲ್ಲ. ಮತ್ತೆ ಒಳ್ಳೆ ಕುಣಿಲಿಕ್ಕೆ ಎಲ್ಲ ಆಗ್ತದೆ, ಬಚ್ಚಿಯುದೆಲ್ಲ ಅಷ್ಟು ಕಮ್ಮಿ, ಅದು ಇಷ್ಟ. ಮತ್ತೆ ಒಳ್ಳೆ ಪುಂಡು ವೇಷ ಎಲ್ಲ. ಈಗ ಬಚ್ಚುದು ಡ್ರೆಸ್ ಅಲ್ಲಿಯ, ಕಿರೀಟದಲ್ಲಿ, ಅಥವಾ ನಾವು ಊಟ ಮಾಡದಿದ್ರೆ? ಎಲ್ಲವೂ ಆಗ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ತರ ಆಗ್ತದೆ. ಕೆಲವರಿಗೆ ಹೇಗೆ ಆಗ್ತದೆ ಅಂದ್ರೆ, ನೀವು ಸರಿ ಊಟ ಮಾಡ್ಲಿಲ್ಲ ಅಂದ್ರೆ ಕುಣಿಲಿಕ್ಕೆ ಆಗುದಿಲ್ಲ. ಕೆಲವರಿಗೆ ಹೇಗೆಂದ್ರೆ, ಕಟ್ಟಿರುವಂತಹ ವೇಷಗಳೆಲ್ಲ ಸ್ವಲ್ಪ ಹೆವಿ ಆದ್ರೆ ಮತ್ತೆ ಅರ್ಧ ನಂತರ ಯಾರಿಗೂ ಕುಣಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವರು ಇರ್ತಾರೆ, ಎಷ್ಟೇ ವೇಷ ಹಾಕ್ಲಿ, ಎಷ್ಟೇ ಅವರ ಮೇಲೆ ಭಾರ ಹಾಕ್ಲಿ, ಅವರು ಕುಣಿಯುವಷ್ಟು ಕುಣಿತಾರೆ.
ಅಂದ್ರೆ ರಂಗದಲ್ಲಿ ಅವರು ಕೆಲಸ ಮಾಡಿದಷ್ಟು ಮಾಡ್ತಾರೆ. ಹಾಗಾಗಿ ಅಜಿತ್ ಅವರು ಕೂಡ ಒಂಥರ ಹಾಗೆ ಅವರ ವಿಡಿಯೋಸ್ ಗಳನ್ನ ನೀವು ನೋಡ್ತಾ ಇದ್ರೆ ಬಹುಶಃ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಪವರ್ಫುಲ್ ಅಂಡ್ ಎಷ್ಟು ಎನರ್ಜೆಟಿಕ್ ಆಗಿ ಯಕ್ಷಗಾನ ಮಾಡ್ತಾರಂತ. ನಾನು ಕೇಳಬೇಕು, ಪ್ರಾರಂಭದಲ್ಲಿ ಕೇಂದ್ರ ಸೇರಿದಂತಹ ದಿನಗಳು ಹೇಗಿತ್ತು, ಅಂಡ್ ಸ್ಟಾರ್ಟಿಂಗ್ ಹೋಗುವಾಗ ಇಷ್ಟೆಲ್ಲ ಸಾಧನೆ ಮಾಡ್ತೀವಿ ಅಂತ ಏನಾದ್ರು ಅನ್ಕೊಂಡಿದ್ರ? ಇಲ್ಲ, ನಾನು ಅಂತ ಹೇಳಿದ್ರೆ ಯಕ್ಷಗಾನ ಒಂದು ಕಲಿಬೇಕು ಇರ್ಲಿ ಅಂತ ಹೇಳಿ ಸೇರಿದ್ದು. ಮತ್ತೆ ನನ್ನ ಗುರುಗಳು ಕೂಡ ಹಾಗೆ ನಂಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಇಲ್ಲಾದ್ರೆ ಎಲ್ಲರಿಗೆ ಒಂದು ವರ್ಷ ಕಲಿಸಿ ನಂತರ ರಂಗ ಪ್ರವೇಶ ಮಾಡ್ತಾರೆ, ಆದ್ರೆ ನಂಗೆ ಹಾಗಲ್ಲ. ನಂಗೆ 6 ತಿಂಗಳಲ್ಲೇ ನನ್ನನ್ನು ರಂಗ ಪ್ರವೇಶ ಮಾಡಿ ನನ್ನ ಪ್ರತಿಭೆಯನ್ನು ಎಲ್ಲರಿಗೂ ತೋರಿಸಿದ್ರು. ಅಲ್ಲದೆ ನಂಗೆ ಕಲಿಬೇಕು ಅಂತ ಹೇಳಿ ಎಡನೀರು ಮೇಳಕ್ಕೆ ಮೊದಲು ಸೇರಿಸಿದ್ರು. ಎಡನೀರು ಮೇಳದಲ್ಲಿ ಎಲ್ಲರನ್ನ ಪರಿಚಯ ಮಾಡಿಕೊಟ್ಟು ಅಲ್ಲಿ ನನ್ನನ್ನು ಎಲ್ಲ ಕಲಿಸಿದ್ರು ಅವರು. ಅದಾದ ನಂತರ ಹೊಸನಗರ ಮೇಳಕ್ಕೆ ಕಲಿಸಿದ್ರು. ಬಹುಶಃ ನಮ್ಮ ಇಡೀ ಕರಾವಳಿ ಭಾಗದಲ್ಲಿ ನಂಬರ್ ಒನ್ ಮೇಳ ಅಂತ ಹೇಳ್ತಾರೆ ಅದಕ್ಕೆ. ಹೌದು, ಈಗ ಹನುಮಗಿರಿ ಮೇಳ. ಈಗ ಹನುಮಗಿರಿ ಮೇಳ. ಹಾಗೆ ಗುರುಗಳು ನಂಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಸೊ ಹೊಸತಾಗಿ ಕಲ್ತುಕೊಂಡು ಮೇಳಕ್ಕೆ ಹೋದವರು, ಮೇಳದಲ್ಲಿ ಸಾಕಷ್ಟು ವರ್ಷಗಳಿಂದ ಯಕ್ಷಗಾನ ಮಾಡ್ಕೊಂಡ್ ಬಂದ ಕಲಾವಿದರಿದ್ದಾರೆ, ಅವ್ರ ಜೊತೆ ಬೆರೀಲಿಕ್ಕೆ ಸುಲಭ ಆಯ್ತಾ ಸ್ವಲ್ಪ ಕಷ್ಟ ಆಯ್ತಾ? ಇಲ್ಲ, ಸುಲಭ ಆಯ್ತು. ಯಾಕೆಂತ ಹೇಳಿದ್ರೆ ಗುರುಗಳು ಮೊದಲು ಎಲ್ಲ ಪರಿಚಯ ಮಾಡಿಕೊಟ್ರು, ಮತ್ತೆ ಅವರು ಕೂಡ ಹಾಗೆ ಎಲ್ಲ ಹೇಳಿಕೊಡ್ತಾ ಇದ್ರು. ಏನ್ ತಪ್ಪಿದ್ರೆ ಎಲ್ಲ ಹೇಳಿಕೊಡ್ತಾ ಇದ್ರು, ಸಂಪ್ರದಾಯವನ್ನು ಮೀರಬಾರ್ದು ಹಾಗೆ ಹೇಳ್ತಾ ಇದ್ರು. ಹಾಗಾಗಿ ಮೇಳ ಕೂಡ ನಂಗೊಂದು ಒಳ್ಳೆ ಇದಾಯ್ತು, ಒಂದು ಅಧ್ಯಯನ ಕೇಂದ್ರವೇ ಆಯ್ತು. ಸೊ ಕಲಿತಿದ್ದಂತಹ ಪ್ರಾರಂಭದ ದಿನಗಳನ್ನು ನಾವು ನೆನಪು ಮಾಡ್ಕೊಳ್ಳೋದಂತಾದ್ರೆ, ಗುರುಗಳು ಯಾವ ತರ ಕಲಿಸ್ತಾ ಇದ್ರು, ಅಂಡ್ ಸ್ಟ್ರಿಕ್ಟ್ ಆಗಿದ್ರ ಅಥವಾ ಆರಾಮ್ಸೆ ನಿಮಗೆ ಕಲಿಸ್ತಾ ಬಂದ್ರ? ಎಲ್ಲರೂ ಹೇಳ್ತಾರೆ ಅವ್ರು ಮೊದಲೊಳ್ಳೆ ಸ್ಟ್ರಿಕ್ಟ್ ಇದ್ರು ಹಾಗೆ ಹೀಗೆ ಅಂತ. ಆದ್ರೆ ನಾವು ಸೇರುವಾಗ ಹಾಗೆ ಇರ್ಲಿಲ್ಲ, ಒಳ್ಳೆ ಸಮಾಧಾನದಲ್ಲೇ ಕಲಿಸ್ತಾ ಇದ್ರು ನಮ್ಗೆ. ಸೊ ಎಲ್ಲರೂ ತಪ್ಪಾದ್ರೆ ಗುರುಗಳು ತಿದ್ದಲೇಬೇಕು, ಬಯಲೇಬೇಕಾಗ್ತದೆ ಅಲ್ವಾ? ಇಲ್ಲದಿದ್ರೆ ಹೇಗೆ ಕಲಿಲಿಕ್ಕೆ ಸಾಧ್ಯ? ಏನಾದ್ರೂ ಒಂದು ಮೊಮೆಂಟ್ ನೆನಪುಂಟ ಕಲಿಬೇಕಾಗಿದ್ದು, ಏನಾದ್ರೂ ತುಂಬಾ ಫನ್ನಿ ಆಗಿದ್ದು ಅಥವಾ ತುಂಬಾ ನಗಾಡಿದ್ದು ಕ್ಲಾಸ್ ಅಲ್ಲಿ ಕೇಂದ್ರಗಳಲ್ಲಿ ಏನಾದ್ರು? ಕೇಂದ್ರದಲ್ಲಿ ಅದೇ ಒಂದು ದಿವಸ ಅವ್ರು ಹೇಳಿದ್ರು ಕಲ್ತುಕೊಂಡು ಬರ್ಬೇಕು ಅಂತ. ನಾವು ಕಲೀಲೇ ಇಲ್ಲ ಯಾರು ಕೂಡ, ಹಾಗೆ ನಾವು ಕೂಗುವವರೆಗೆ ಅವ್ರು ನಮ್ಮನ್ನು ಬಿಡ್ಲೇ ಇಲ್ಲ. ನಾವು ಲಾಸ್ಟ್ ಅತ್ತೆ ಹೋದ್ದು ಈಗ ಎಂತ ಕಲಿಬೇಕಂತ ಹೇಳಿದ್ರು, ಅಂಡ್ ಯಾಕೋಸ್ಕರ ಬಿಡ್ಲೇ ಇಲ್ಲ ಗುರುಗಳು ಅಂತ ಹೇಳಿದ್ರೆ, ಅದು ಪ್ರಸಂಗ ಪ್ರಾಕ್ಟೀಸ್ ಇತ್ತು, ಹಾಗಾಗಿ ಅದು ಬಿಡ್ತಿಗೆ ಕುಣಿಲಿಕ್ಕೆ ನಮ್ಗೆ ಹೇಳಿದ್ರು ಕಲ್ತುಕೊಂಡು ಬರ್ಬೇಕು ಅಂತ. ಆದ್ರೆ ನಾವು ಕಲೀಲೇ ಇಲ್ಲ, ಹಾಗೆ ನಾವು ಸರಿ ಕುಣಿಯುವವರೆಗೆ ನಮ್ಮನ್ನು ಬಿಡ್ಲೇ ಇಲ್ಲ ಅವರು. ಮತ್ತೆ ಎಲ್ಲರಿದ್ರು ಅವತ್ತು, ಲಾಸ್ಟ್ ಅತ್ತೆ ಬಿಟ್ಟಿತ್ತು. ಸೊ ಹತ್ತು ಮೇಲೆ ಬಿಟ್ರು ಬಿಟ್ರು ಮತ್ತೆ ಬಿಡ್ಲೇಬೇಕು, ಇಲ್ಲಾದ್ರೆ ಮತ್ತೆ ಇವರು ಕೂತ್ಕೊಂಡಲ್ಲೇ ಕೂತ್ಕೊಂಡ್ರೆ ಕಷ್ಟ. ನಿಮ್ ಜೊತೆ ಮಾತಾಡ್ಬೇಕಂತ ಒಬ್ರು ಕರೆ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ನಿಮ್ ಪರಿಚಯ ಮಾಡಿಕೊಳ್ಳಿ ಸರ್. ಅವಿನಾಶ್ ಪೆರ್ಲದಿಂದ ಮಾತಾಡ್ತಾ ಇರೋದು. ನಿಮ್ಮ ಒಬ್ಬ ಹುಡುಗ ಇಲ್ಲಿದ್ದಾನೆ ನೋಡಿ ಅಜಿತ್. ಹೌದು, ಏನ್ ಹೇಳ್ಬೇಕು ಅಂತ ಬಯಸ್ತೀರಿ ಸರ್ ಅವ್ರ ಬಗ್ಗೆ? ಅಲ್ಲ, ಈ ಬಾಲಕಲಾವಿದ್ರನ್ನೆಲ್ಲ ನೀವು ಹೀಗೆ ಪರಿಚಯ ಮಾಡ್ತಾ ಇರುವಾಗ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ಅವ ಅಂದ್ರೆ ಸಾಮಾನ್ಯ ಅವನ 2ನೇ ತರಗತಿಯಲ್ಲಿ ಕಲಿತಾ ಇರುವಾಗ್ಲೇ ಅವನ ಊರಿ ಬುತ್ತಿಗೆ ಊರಿನಿಂದ ಸಾಮಾನ್ಯ ಒಂದು 5-7 ಕಿಲೋಮೀಟರ್ ಒಬ್ಬನೇ ಬಸ್ ನಲ್ಲಿ ಬಂದು ಯಕ್ಷಗಾನ ಕೇಂದ್ರದಲ್ಲಿ ಯಕ್ಷಗಾನ ಕಲಿತು ಒಬ್ಬನೇ ಹೋಗ್ತಾ ಇದ್ದ. ಮತ್ತೆ ಅವನ ತುಂಬಾ ಚುರುಕಿದ್ದ ಅವ, ಹಾಗೆ ಅವನ ಪ್ರಥಮವಾಗಿ ಮಾಡಿದ ವೇಷಗಳು ಹಾಗೆ ಹಾಗೆ ಆಗಿ ಇಂಪ್ರೂವ್ಮೆಂಟ್ ಆಗಿ ಒಳ್ಳೆ ದಿಂಗಿನ ಹಾಕಿಕೆ ಸ್ಟಾರ್ಟ್ ಮಾಡಿದ. ಹಾಗೆ ಎಲ್ಲ ಪ್ರೇಕ್ಷಕರಿಗೂ ಅವನ ಮೇಲೆ ಅವನು ತುಂಬಾ ಖುಷಿಯಾಗಿ ಅವನಿಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗೆ ಅದ್ರ ನಂತರ ಒಂದು ಈಗ ಒಳ್ಳೆ ಮೇಳದಲ್ಲಿ ಅವುಗಳೊಂದು ಉತ್ತಮ ಬಾಲಕ ಕಲಾವಿದನಾಗಿ ರೂಪುಗೊಳ್ತಾ ಇದ್ದಾನೆ. ಹಾಗೆ ತುಂಬಾ ಜನರ ಪರಿಚಯ ಆಯ್ತು ಅವನಿಗೆ, ಹಿರಿಯ ಕಲಾವಿದರ ಒಡನಾಟ ಆಯ್ತು. ಹಾಗೆ ಅವನಿಗೆ ಬೇಕಾದವರಿಂದ ಬೇಕಾದಾಗೆ ಮಾಹಿತಿಗಳನ್ನ ಸಂಗ್ರಹಿಸಿ ಕಥೆಗಳನ್ನ ತಿಳ್ಕೊಂಡು ಹೇಗೆ ಬೇಕೋ ಹಾಗೆ ಅವನಿಗೆ ಅವನ ಜೀವನವನ್ನು ರೂಪಿಸುವುದು. ಮತ್ತೆ ಅವನಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ ಕಾರಣ ಅವನಿಗೆ ಅಂದ್ರೆ ಈಗ ಇವರ ಹೊಸನಗರ ಹನುಮಗಿರಿ ಮೇಳದಲ್ಲಿ ಹೌದು ರಜೆಯಲ್ಲಿ ಅಲ್ಲಿ ಹೋಗ್ತಾ ಇದ್ದಾನೆ. ಆದ ಕಾರಣ ಅದರ ಯಜಮಾನರು ಇವರೆಲ್ಲ ಸಪೋರ್ಟ್ ಮಾಡಿ ಅವನಿಗೆ ಒಂದು ಉತ್ತಮ ಜೀವನವನ್ನ ರೂಪಿಸಲಿಕ್ಕೆ ಸಹಕಾರ ಮಾಡ್ತಾರೆ ಎಂಬ ಒಂದು ಖುಷಿ ಇದೆ. ಸರ್, ಏನ್ ಹೇಳಬೇಕು ಅಂತ ಬಯಸ್ತಾರೆ? ಒಂದಷ್ಟು ಯುವ ಕಲಾವಿದರುಗಳಿಗೆ ಯಕ್ಷಗಾನ ಕಲಿತಾ ಇದ್ದಾರೆ, ಯಕ್ಷಗಾನ ರಂಗದಲ್ಲಿ ಸಣ್ಣ ಸಣ್ಣ ಮಕ್ಕಳು ಒಂದಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆ ಬಹುಶಃ ನಮ್ಮ ಯಕ್ಷಗಾನಕ್ಕೆ ಒಂದು ಉತ್ತಮ ಬೆಳವಣಿಗೆ ಅಂತ ನಾನು ಅನ್ಕೊಳ್ತೇನೆ, ನೀವೇನಂತೀರಿ? ನಿಜವಾಗಿ ಉತ್ತಮ ಬೆಳವಣಿಗೆ, ಯಾಕೆಂದ್ರೆ ಇನ್ನು ಮುಂದೆ ಈ ಯುವ ಕಲಾವಿದರು ಮುಂದೆ ಬಂದೇ ಈ ಯಕ್ಷಗಾನ ಉಳಿಬೇಕಷ್ಟೇ. ಕರೆಕ್ಟ್, ಯುವ ಪೀಳಿಗೆಯಿಂದ ಈ ಯಕ್ಷಗಾನಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು.
ಮತ್ತೆ ಈಗಿನ ಪ್ರೆಸೆಂಟ್ ಬಾಲಕಲಾವಿದ್ರಂದ್ರೆ ಒಳ್ಳೆ ಇದು ತನ್ನ ಈ ಮಾಧ್ಯಮಗಳು ಇರುವಾಗ ಅವರಿಗೆ ತನ್ನಿಂದ ತಾನೇ ಹೆಸರು ಬರ್ತಾ ಉಂಟು, ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಪ್ರಚಾರ ಆಗ್ತಾ ಉಂಟು, ಹಾಗೆ ಅವರ ಸಾಧನೆಯನ್ನು ಎಲ್ಲರೂ ಗುರುತಿಸ್ತಾರೆ ನೋಡಿಕೊಂಡು, ಹಾಗೆ ಅದು ಅವರಿಗೆ ಒಳ್ಳೆ ಒಂದು ಮುಂದೆ ಒಳ್ಳೆ ಉತ್ತಮವಾದಂತ ಒಂದು ಜೀವನವನ್ನ ಇದು ಮಾಡ್ಲಿಕ್ಕೆ ಒಂದು ಒಳ್ಳೆ ಒಳ್ಳೆ ಒಂದು ಇದು ಸಹ ಹೇಳ್ಬೋದು ಆಗಿರ್ಬೋದು. ವಂಡರ್ಫುಲ್ ಸರ್, ಕೊನೆಯದಾಗಿ ಅಜಿತ್ ಗೆ ಏನ್ ಹೇಳಬೇಕು ಅಂತ ಬಯಸ್ತೀರಿ? ಅವನ ಕಲಿಕೆಯ ಒಟ್ಟಿಗೆ ಈ ಯಕ್ಷಗಾನವನ್ನು ಮುಂದುವರಿಸ್ತಾ ಹೋಗಬೇಕು. ಒಂದು ಕೆಲಸದಲ್ಲಿ ಇದ್ದು ಯಕ್ಷಗಾನಕ್ಕೆ ಹೋಗುದು ಅವನ ಆಗ ಏನಾಗ್ತದೆ ಅಂದ್ರೆ ಅವನ ಜೀವನಕ್ಕೆ ಬೇಕಾದಂತ ಇದು ಯಕ್ಷಗಾನದಲ್ಲೇ ಸಿಗ್ತದೆ ಅಂತ ಹೇಳಿಕ್ಕೆ ಕೊಡುದು ಯಾರಿಗಾದ್ರೂ. ಆದ್ರೆ ಎರಡನ್ನು ಒಂದು ಉದ್ಯೋಗವೂ ಮಾಡಬೇಕು ಒಟ್ಟಿಗೆ ಯಕ್ಷಗಾನವನ್ನು ಮಾಡಬೇಕು ಮುಂದೆ ಅಂತ ಹಾಗೆ ಒಂದು ಆಸೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ನಮ್ ಜೊತೆ ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಒಂದು ಮಾತು ಹೇಳಬೇಕಿತ್ತು ಮರ್ತು ಹೋಗಿತ್ತು. ಏನಂದ್ರೆ ನಡೆದಂತ SSLC ಎಕ್ಸಾಮ್ ಅಲ್ಲಿ 98% ಅನ್ನು ತಗೊಂಡಿದ್ದಾರೆ. ನಾವು ಯಕ್ಷಗಾನ ಮಾಡ್ತೇವೆ ಅಂತ ಹೇಳಿ ಅವರಿಗೆ ಪರ್ಸೆಂಟೇಜ್ ಕಮ್ಮಿ ಬರೋದಾಗ್ಲಿ ಅದೆಲ್ಲ ಸೀನೆ ಇಲ್ಲ ನೋಡಿ. 98% ತಗೊಂಡು ಯಕ್ಷಗಾನದಲ್ಲಿ 500 ಹೆಚ್ಚು ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಇದೊಂದು ಟ್ರೂಲಿ ಅಚೀವ್ಮೆಂಟ್ ಅಂತಲೇ ಹೇಳಲಿಕ್ಕೆ ಬಹಳಷ್ಟು ಖುಷಿ ಆಗ್ತದೆ. ಇನ್ನೊಂದು ವಿಷಯ, ಅವರು ಹೇಳಿದ್ರು ಅವರ ಆಸಕ್ತಿ ಇದ್ದಂತಹ ಫೀಲ್ಡ್ಗೆ ಅವ್ರು ಹೋಗ್ಬೇಕು ವಿದ್ಯಾಭ್ಯಾಸದಲ್ಲಿ ಅಂತ, ಡಾಕ್ಟರ್ ಆಗ್ಬೇಕಂತ ಆಸೆ ಅಂತೆ. ನೋಡಿ, ಮಿನಿ ಡಾಕ್ಟರ್ ನಮ್ಮ ಮುಂದೆ ಕುತ್ಕೊಂಡಿದ್ದಾರೆ, ಅವರಿಗೆ ಡಾಕ್ಟರ್ ಆಗ್ಬೇಕಂತ ಆಸೆ ಅಂತೆ. 100% ಡಾಕ್ಟರ್ ಆಗಿ ಯಕ್ಷಗಾನವನ್ನ ಮುಂದುವರೆಸಲಿ ಅಂದ್ರೆ ನನ್ನ ಆಸೆ. ಎಸ್, ಮಾತಾಡಿದಾಗ ಖುಷಿ ಆಯ್ತಲ್ಲ? ಖುಷಿ, ಯಾಕಂದ್ರೆ ನೋಡಿ, ಒಬ್ಬ ಕಲಾವಿದನಿಗೆ ಪ್ರೋತ್ಸಾಹ ಅನ್ನೋದು ಅತ್ಯಗತ್ಯವಾಗಿ ಬೇಕಾಗ್ತದೆ. ಈ ಭಾಗದಲ್ಲಿ ಅವರು ಫೋನ್ ಮಾಡಿದಾಗ ಹೇಳಿದ್ರು, ನಿಮ್ ಗುರುಗಳಾಗಿರ್ಬೋದು ನಿಮಗೆ ಬಹಳಷ್ಟು ಸಹಕರಿಸ್ತಾ ಇದ್ದಾರೆ ಅಂತ. ಊರಿನ ಜನರ ಬಗ್ಗೆ ಏನ್ ಹೇಳ್ಬೇಕು ಅಂತ ಬಯಸ್ತೀರಿ? ಅವರು ಕೂಡ ನಂಗೆ ಒಳ್ಳೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹಾಗೆ ಹೇಳುದು, ಯಕ್ಷಗಾನವನ್ನೇ ಮಾಡುದು ಬೇಡ, ಒಟ್ಟಿಗೆ ಕಲಿಕೆ ಜೊತೆಗೆ ಯಕ್ಷಗಾನವನ್ನು ಮಾಡುದು ಒಳ್ಳೇದು ಅಂತ. ನಿಮಗೆ ಏನ್ ಅನಿಸ್ತದೆ? ನಂಗೂ ಕೂಡ ಹಾಗೆ. ಓಕೆ, ಒಂದು ಉದ್ಯೋಗ ಸಿಕ್ಕಿದೆ, ಯಕ್ಷಗಾನವನ್ನು ಮುಂದುವರಿಸಿ. ಹಾಗೆಂತಲೇ ಯಕ್ಷಗಾನವನ್ನು ಬಿಡುವುದು ಅಂತಲ್ಲ, ಯಕ್ಷಗಾನ ಕೂಡ ಇರಬೇಕು ಅಂತ ನನ್ನ. ಯಕ್ಷಗಾನ ಕೂಡ ಬೇಕು. ಹೌದು, ಯಾಕಂದ್ರೆ ನೀವು ಸಣ್ಣದ್ರಿಂದ ಕಲ್ತ್ಕೊಂಡು ಬಂದಂತದ್ದು, ಅದನ್ನ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ. ಡಾಕ್ಟರ್ ಆಗ್ಬೇಕಂತ ಆಸೆ ಉಂಟಂತೆ ಎಲ್ಲ ಕೇಳ್ಪಟ್ಟೆ, ಇದು ನೀವು ಹೇಳಿಲ್ಲ ನನ್ಗೆ. ಹೌದಾ, ಡಾಕ್ಟರ್ ಆಗ್ಬೇಕಂತ? ಈಗ ಅದು ಡಾಕ್ಟರ್ ಆಗ್ಬೇಕು ಅಂತ. ವಂಡರ್ಫುಲ್. ಯಾರ್ದೆಲ್ಲ ಆಪರೇಷನ್ ಮಾಡ್ತೀರ ನಂಗೆ ಗೊತ್ತಿಲ್ಲ.